नमस्कार इन्यूज टीवी स्वागत मोदी हेडलाइंस कर्नाटक नाकु कड़े क्यांसर चिकित्सा केंद्र मेडिकल कॉलेज यूनिट के योजने जनसामान्य क्यांसर चिकित्से सरकार बद्ध आरोग्य सचिव डॉक्टर के सुधाकर केडीपी मीटिंग अधिकारी अब्सेंट शासक फुल वार्निंग माजी शासक मन साल चेक वितरणे जेडीएस कार्यकर्त आक्रोश डीसीसी बैंक जिला प्रतिभटने बिसी चिन्नद गणिय कार्मिकरिगे निरुद्योगद भीति चिन्न बगेदुकोट्ट कैगळिगे इन्नू सिगद परिहार यावदो हळ्ळि यावदो तालूकु पंचायती क्षेत्र व्याप्तिगे अवैज्ञानिक तीर्मानक्के आक्रोश प्रतिभटने वार्तेगळ विवर क्यांसर बग्गे अरिवु हागू तडेगट्टुव कार्यक्रम माडबेकिदे प्रारंभदल्लि व्याधियन्न पत्ते हच्चिद्रे गुणमुख माडुव चिकित्से नम्मलिवे एल्लरिगू शस्त्रचिकित्से अगत्यविल्ल 30 35 वर्ष नंतर कड्डायवागि महिळेयरु तपासणे माडिसबेकु क्यांसर बंद्रे मरण निश्चित अन्नो तप्पु ग्रहिके ग्रामीण भागद महिळेयरल्लिदे इंतह 10 अलु अनुमानगळिगे शिबिरगळु उत्तर नीडलिवे एंदु आरोग्य सचिव डाक्टर के सुधाकर अभिप्रायपट्टिद्दारे ಚಿಕ್ಕಬಳ್ಳಾಪುರ ನಗರದ ವಕಲಿಕರ ಕಲ್ಯಾಣ ಮಂಟಪದಲ್ಲಿಂದು ಕಿದ್ವಾಯಿ ಮೆಮೋರಿಯಲ್ ಗಂತಿ ಸಂಸ್ಥೆ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ ಕ್ಯಾನ್ಸರ್ ತಪಾಸಣೆ ಮತ್ತು ಅರಿವು ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಶಿಬಿರ ಉದ್ಘಾಟಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ ಕ್ಯಾನ್ಸರ್ ಶಿಬಿರ ಅವಶ್ಯಕವಾದಂತ ಶಿಬಿರ ರಾಜ್ಯದಲ್ಲಿ ಕ್ಯಾನ್ಸರ್ ಪೀಡಿತರ ಸಂಖ್ಯೆ ಹೆಚ್ಚಾಗಿದೆ ದೂರದ ಬೀದರ್ ಬೆಳಗಾಂ ಮತ್ತು ಹೊರರಾಜ್ಯ ಹಾಗೂ ಹೊರದೇಶಗಳಿಂದಲೂ ಕಿದ್ವಾಯಿ ಆಸ್ಪತ್ರೆಗೆ ರೋಗಿಗಳು ಬರ್ತಾರೆ ನಾಲ್ಕು ವಿಭಾಗಗಳಲ್ಲಿ ರೀಜನಲ್ ಕ್ಯಾನ್ಸರ್ ಸೆಂಟರ್ ಮಾಡಬೇಕು ಅಂತ ಸಿಎಂ ಯಡಿಯೂರಪ್ಪ ಅವರಿಗೆ ಮನವಿ ಮಾಡಿಕೊಂಡಿದ್ದು ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಘೋಷಣೆ ಮಾಡುವ ಸಾಧ್ಯತೆ ಇದೆ ರಾಜ್ಯದ ನಾಲ್ಕು ಭಾಗಗಳಲ್ಲಿ ಮಲೆನಾಡು ಹೈದರಾಬಾದ್ ಕರ್ನಾಟಕದ ಕಡೆಗಳಲ್ಲಿ ಪ್ರಾದೇಶಿಕ ಕ್ಯಾನ್ಸರ್ ಸೆಂಟರ್ ಆಗಲಿದೆ ವೈದ್ಯಕೀಯ ಕಾಲೇಜುಗಳಿಗೆ ಹೊಂದಿಕೊಂಡಂತೆ ಯೂನಿಟ್ ಮಾಡಲು ಸೂಚಿಸಿದ್ದೇನೆ ಎಂದರು ಕ್ಯಾನ್ಸರ್ ಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚಾಗಲಿದೆ ಸರ್ಕಾರ ಈಗ ಕಿದ್ವಾಯಿ ಸಂಸ್ಥೆ ಮೂಲಕ ಚಿಕಿತ್ಸೆ ಕೊಡೋ ಕೆಲಸ ಮಾಡುತ್ತಿದೆ ಕಿದ್ವಾಯಿ ಸಂಸ್ಥೆಗೆ ಇನ್ಫೋಸಿಸ್ ಸಂಸ್ಥೆಯ ಸುಧಾನಾರಾಯಣ ಮೂರ್ತಿ ಅವರು 100 ಕೋಟಿ ರೂಪಾಯಿಗಳ ದಾನ ನೀಡಿ ಮೂಲ ಸೌಲಭ್ಯಗಳಿಗೆ ಸಹಾಯ ಮಾಡಿದ್ದಾರೆ ಕ್ಯಾನ್ಸರ್ ತಡೆಗಟ್ಟಲು ಶಿಸ್ತಿನ ಜೀವನ ಪಾಲಿಸಬೇಕು ಅಂತ ಅವರು ಹೇಳಿದರು ಅನೇಕ ಬಡವರಿಗೆ ಇವತ್ತು ಕ್ಯಾನ್ಸರ್ ಬಂದ್ರೆ ತನ್ನ ಒಂದೇ ಸಂಸ್ಥೆಯಲ್ಲಿ ರಾಜ್ಯದಲ್ಲಿ ಅದು ಕಿದ್ವಾಯಿ ಸಂಸ್ಥೆ ಅದಕ್ಕೆ ಈಗ ಹೊಸ ಬಜೆಟ್ ನಲ್ಲಿ ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇನೆ ರೀಜನಲ್ ಕ್ಯಾನ್ಸರ್ ಸೆಂಟರ್ಸ್ ಆಗಬೇಕು ಅಂತ ಹೇಳಿ ಈಗಾಗಲೇ ನಾನು ಬಲವಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಬಜೆಟ್ ನಲ್ಲಿ ಬಹುಶಃ ನಾನು ನಿರೀಕ್ಷೆ ಮಾಡ್ತೇನೆ ಕನಿಷ್ಠ ಅವರು ನಾಲ್ಕು ವಿಭಾಗೀಯ ಕೇಂದ್ರಗಳ ಕ್ಯಾನ್ಸರ್ ಸ್ಥಾಪನೆಯನ್ನು ಮಾಡಲಿಕ್ಕೆ ಅವರು ಒಪ್ಪಿದ್ದಾರೆ ಅಂತ ನಾನು ಹೇಳಿದೆ ಇನ್ನು ಶಿಬಿರದ ಉದ್ಘಾಟನಾ ಸಮಾರಂಭದಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಚಿಕ್ಕ ನರಸಿಂಹಯ್ಯ ರೆಡ್ ಕ್ರಾಸ್ ಸಂಸ್ಥೆ ಸಭಾಪತಿ ನಾಗಣ್ಣ ಜಿಲ್ಲಾಧಿಕಾರಿ ಆರ್ ಲತಾ ಕಿದ್ವಾಯಿ ಆಸ್ಪತ್ರೆ ಆಡಳಿತ ಮಂಡಳಿ ಸದಸ್ಯ ಹಾಗೂ ರೆಡ್ ಕ್ರಾಸ್ ಸಂಸ್ಥೆ ಖಜಾಂಚಿ ಎಂ ಜೈರಾಮ್ ಮಾವು ಅಭಿವೃದ್ಧಿ ಮತ್ತು ಮಾರಾಟ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜ್ ರೆಡ್ ಕ್ರಾಸ್ ರಾಜ್ಯ ಸಮಿತಿ ಸದಸ್ಯ ಡಾಕ್ಟರ್ ಕೆಪಿ ಶ್ರೀನಿವಾಸ ಮೂರ್ತಿ ಮುಂತಾದವರು ಭಾಗವಹಿಸಿದ್ದರು ಶಿಬಿರದಲ್ಲಿ 260 ಜನ ತಪಾಸಣೆಗೆ ಒಳಗಾದರೂ ಬಾಯಿ ಕ್ಯಾನ್ಸರ್ ಗಂಟಲು ಕ್ಯಾನ್ಸರ್ ಗರ್ಭಕೋಶದ ಕ್ಯಾನ್ಸರ್ ಸೇರಿದಂತೆ ವಿವಿಧ ರೀತಿಯ ರೋಗಿಗಳು ಪತ್ತೆಯಾಗಿದ್ದಾರೆ ಕೆಎಸ್ ನಾರಾಯಣಸ್ವಾಮಿ ಇನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ದೇವನಹಳ್ಳಿ ನಗರದ ತಾಲೂಕು ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಶಾಸಕ ಎಲ್ಎನ್ ನಾರಾಯಣಸ್ವಾಮಿ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಶಾಸಕ ಎಲ್ಎನ್ ನಾರಾಯಣಸ್ವಾಮಿ ಸಭೆ ಪ್ರಾರಂಭಿಸುವ ಮುನ್ನ ಸಭೆಗೆ ಗೈರು ಹಾಕಿರುವ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು ಸಭೆಗಳಿಗೆ ಹಾಜರಾಗಲು ಸೂಚನೆ ನೀಡಿದರು ದೇವನಹಳ್ಳಿ ನಗರದ ತಾಲೂಕು ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಶಾಸಕ ಎಲ್ಎನ್ ನಾರಾಯಣಸ್ವಾಮಿ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಸಭೆಯಲ್ಲಿ ಶಾಸಕ ಎಲ್ಎನ್ ನಾರಾಯಣಸ್ವಾಮಿ ಸಭೆ ಪ್ರಾರಂಭಿಸುವ ಮುನ್ನ ಸಭೆಗೆ ಗೈರಾಗಿರುವ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು ಸಭೆಗಳಿಗೆ ಹಾಜರಾಗಲು ಸೂಚನೆ ನೀಡಿದರು ಇನ್ನು ಸಭೆಯಲ್ಲಿ ಸಾಹಿತಿ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ನಿಧನಕ್ಕೆ 2 ನಿಮಿಷಗಳ ಕಾಲ ಮೌನಾಚರಣೆ ಆಚರಿಸಿ ಸಂತಾಪ ಸೂಚಿಸಿದರು ನಂತರ ತೋಟಗಾರಿಕೆ ರೇಷ್ಮೆ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಬಿಸಿಎಂ ಹಾಸ್ಟೆಲ್ ಉಪನೋಂದಣಿ ಇಲಾಖೆ ಕೃಷಿ ಇಲಾಖೆ ಆಹಾರ ಇಲಾಖೆ ಸಾಮಾಜಿಕ ವಲಯ ಅರಣ್ಯ ಮುಂತಾದ ವಿವಿಧ ಇಲಾಖೆಗಳ ಅಧಿಕಾರಿಗಳಿಂದ ಪ್ರಗತಿ ಪರಿಶೀಲನೆಯ ಮಾಹಿತಿ ಪಡೆದರು ಈ ವೇಳೆ ಶಾಸಕ ಎಲ್ಎನ್ ನಾರಾಯಣಸ್ವಾಮಿ ಮಾತನಾಡಿ ಅಧಿಕಾರಿಗಳು ಬೇಜವಾಬ್ದಾರಿತನ ಬಿಡಬೇಕು ಸರ್ಕಾರದ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ಒದಗಿಸಬೇಕು
ವಿತರಣೆ ಮಾಡುವ ಮುನ್ನ ಜನಪ್ರತಿನಿಧಿಗಳ ಗಮನಕ್ಕೆ ತರುವಂತಾಗಬೇಕು. ತಾಲೂಕಾಫೀಸ್ನಲ್ಲಿ ನೋಂದಣಿ ಕೇಂದ್ರ ಮೊದಲನೇ ಮಹಡಿಯಲ್ಲಿ ಇದೆ. ಅಂಗವಿಕಲರು ವಯಸ್ಸಾದವರಿಗೆ ನೋಂದಣಿ ಕೇಂದ್ರಕ್ಕೆ ಮೆಟ್ಟಿಲು ಹತ್ತಲು ಕಷ್ಟವಾಗುತ್ತದೆ. ನೆಲ ಮಹಡಿಯಲ್ಲಿ ಅವರಿಗೆ ಅನುಕೂಲವಾಗುವಂತೆ ಸ್ಥಳಾಂತರಿಸಿ ಎಂದು ಸೂಚಿಸಿದರು. ಸಭೆಯಲ್ಲಿ ತಾಲೂಕು ಪಂಚಾಯತಿ ಇಒ ಎಚ್ ಡಿ ವಸಂತಕುಮಾರ್, ಗ್ರೇಡ್ ಟು ತಹಸೀಲ್ದಾರ್ ಉಷಾ, ಕೆಡಿಪಿ ಸದಸ್ಯರಾದ ಗೋಪಾಲ್, ನಾಗವೇಣಿ, ಮುನಿಕೃಷ್ಣ, ಆರ್ ಲಕ್ಷ್ಮಣ್, ಜೆ ಕೆ ರಾಮು, ಸಲೀಂ ಪಾಷಾ ಮತ್ತು ಇಲಾಖೆ ಅಧಿಕಾರಿಗಳು ಭಾಗವಹಿಸಿದರು. ಹೈದರ್ ಸಾಬ್, ಇ ನ್ಯೂಸ್ ಟಿವಿ, ದೇವನಹಳ್ಳಿ. ಚಿಂತಾಮಣಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾಗಿರೆಡ್ಡಿರವರು ಜೆಡಿಎಸ್ ಪಕ್ಷದ ಮಹಿಳೆಯರು ಇರುವ ಸಂಘಗಳಿಗೆ ಸಾಲ ವಿತರಿಸುವಲ್ಲಿ ಪಕ್ಷಪಾತ ಧೋರಣೆ ಮಾಡುತ್ತಿರುವುದನ್ನು ಖಂಡಿಸಿ ಮಹಿಳಾ ಸಂಘಗಳು ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದು, ಪ್ರತಿಭಟನಾ ಸ್ಥಳಕ್ಕೆ ಡಿಸಿಸಿ ಬ್ಯಾಂಕ್ ಜಿಲ್ಲಾಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದಗೌಡರು ಬಂದ ವೇಳೆ ತಾಳ್ಮೆ ಕಳೆದುಕೊಂಡ ಜೆಡಿಎಸ್ ಕಾರ್ಯಕರ್ತರು ಗೋವಿಂದಗೌಡರ ವಿರುದ್ಧ ತಿರುಗುಬಿದ್ದ ಘಟನೆ ನಡೆಯಿತು. ಚಿಂತಾಮಣಿಯಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾಗಿರೆಡ್ಡಿರವರ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ದ ಮಹಿಳಾ ಸಂಘದ ಪದಾಧಿಕಾರಿಗಳು ಹಾಗೂ ಜೆಡಿಎಸ್ ಕಾರ್ಯಕರ್ತರು ನಗರದ ಪ್ರವಾಸಿ ಮಂದಿರದಿಂದ ಬೃಹತ್ ಪ್ರತಿಭಟನಾ ಜಾಥಾ ನಡೆಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದರು. ಡಿಸಿಸಿ ಬ್ಯಾಂಕ್ಗೆ ಮುತ್ತಿಗೆ ಹಾಕಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾಗಿರೆಡ್ಡಿರವರ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಪ್ರತಿಭಟನಾಕಾರರು, ಚಿಂತಾಮಣಿ ತಾಲೂಕಿನ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾಗಿರೆಡ್ಡಿರವರು ತಮ್ಮ ಸ್ವಾರ್ಥಕ್ಕಾಗಿ ಸಾಲ ವಿತರಣೆ ಚೆಕ್ಗಳನ್ನು ಬ್ಯಾಂಕ್ನಲ್ಲಿ ವಿತರಿಸದೆ ಮಹಿಳೆಯರಿಗೆ ಮಾಜಿ ಶಾಸಕ ಸುಧಾಕರ್ ಅವರ ಮನೆಯಲ್ಲಿ ಮುಂದಿನ ಚುನಾವಣೆಯಲ್ಲಿ ಸುಧಾಕರ್ ಅವರಿಗೆ ಮತ ನೀಡುವಂತೆ ಆಣಾಯ ಪ್ರಮಾಣಗಳನ್ನು ಮಾಡಿಸಿಕೊಂಡು ಚೆಕ್ಗಳನ್ನು ವಿತರಣೆ ಮಾಡುತ್ತಿರುವುದಲ್ಲದೆ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾಗಿರೆಡ್ಡಿಯವರು ಜೆಡಿಎಸ್ ಪಕ್ಷದ ಮಹಿಳಾ ಸಂಘಗಳಿಗೆ ಸಾಲ ವಿತರಣೆ ಮಾಡುವಲ್ಲಿ ಪಕ್ಷಪಾತ ಧೋರಣೆ ಮಾಡ್ತಾ ಇದ್ದಾರೆ ಎಂದು ಆರೋಪ ಮಾಡಿ ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಡಿಸಿಸಿ ಬ್ಯಾಂಕ್ ಜಿಲ್ಲಾಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದಗೌಡರು ಆಗಮಿಸಿ ಮಹಿಳೆಯರ ಅಹವಾಲುಗಳನ್ನು ಆಲಿಸುತ್ತಾ ಇದ್ದ ವೇಳೆ ಕೆಲವರು ಮಾಜಿ ಶಾಸಕ ಸುಧಾಕರ್ ಮನೆಯಲ್ಲಿ ಮಹಿಳಾ ಸಂಘಗಳಿಗೆ ಸಾಲದ ಚೆಕ್ಗಳನ್ನು ವಿತರಣೆ ಮಾಡ್ತಾ ಇರೋ ಬಗ್ಗೆ ಹಾಗೂ ಚೆಕ್ಗಳ ವಿತರಣೆಗೆ ಶಾಸಕರನ್ನ ಕಡೆಗಣಿಸ್ತಾ ಇರೋ ಬಗ್ಗೆ ಪ್ರಶ್ನೆ ಮಾಡಿದಾಗ ಗೋವಿಂದಗೌಡರು ಉತ್ತರ ನೀಡುವ ಮುಂಚೆಯೇ ಜೆಡಿಎಸ್ ಕಾರ್ಯಕರ್ತರು ತಾಳ್ಮೆ ಕಳೆದುಕೊಂಡು ಗೋವಿಂದಗೌಡರಿಗೆ ಧಿಕ್ಕಾರಗಳನ್ನು ಕೂಗಿದರು. ಈ ವೇಳೆ ಗೋವಿಂದಗೌಡರು ಪ್ರತಿಭಟನಾಕಾರರಿಂದ ಮನವಿಯನ್ನು ಸ್ವೀಕರಿಸದೆ ಬ್ಯಾಂಕಿನ ಒಳಗೆ ಹೋದ ಘಟನೆ ಕೂಡ ನಡೆಯಿತು. ನಮ್ಮ ಬ್ಯಾಂಕ್ ಅಧ್ಯಕ್ಷನಾಗಿ ಅದು ಏನಿದೆಯೋ ಜವಾಬ್ದಾರಿತ್ತು ಅನ್ನೋದು ನನ್ನ ಜವಾಬ್ದಾರಿ ಕರ್ತವ್ಯ. ಆದರೆ ಇವರು ಹೋರಾಟ ಮಾಡಕ್ ಬಂದ್ಬಿಟ್ಟು ನಾವು ಅವರ ಮುಂದೆ ಬಂದಾಗ ಅವ್ರು ನಡ್ಕೊಂಡು ಹೋಗ್ತಾರೆ. ಇನ್ನು ಇದೇ ವೇಳೆ ರೊಚ್ಚಿಗೆದ್ದ ಪ್ರತಿಭಟನಾಕಾರರು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾಗಿರೆಡ್ಡಿಯವರ ಪ್ರತಿಕೃತಿಯನ್ನು ದಹಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ತಹಸೀಲ್ದಾರ್ ಹನುಮಂತರಾಯಪ್ಪನವರಿಗೆ ತಮ್ಮ ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಿದರು. ಬಿ ದೇವಪ್ಪ, ಇ ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮ. ವಿರಾಮ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೂಡಿಸಿ ಒಡವೆ ಮಾಡಿಸಿರ್ತೀರಿ, ಮಕ್ಕಳ ಉನ್ನತಾಭ್ಯಾಸಕ್ಕೂ ಅವರ ಮದುವೆಗೂ ಇಲ್ಲ ಯಾವುದಾದ್ರೂ ಆರೋಗ್ಯ ಸಮಸ್ಯೆಗೂ ಹಣ ಬೇಕಾದಾಗ ಆ ಚಿನ್ನವನ್ನ ಮಾರೋಕೆ ಅಂತ ಹೋದ್ರೆ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಯಲ್ಲಿದ್ದೀರಾ? ಇನ್ನು ಮೇಲೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವು ಅಡ ಇಟ್ಟಿರೋ ಚಿನ್ನ ಆಗ್ಲಿ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ಮ ಕೈಗಿಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆಯಾಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ.
ತಾಲೂಕು ಪಂಚಾಯಿತಿ ಕ್ಷೇತ್ರಗಳ ಮರು ವಿಂಗಡಣೆ ಸಂದರ್ಭದಲ್ಲಿ ಸಲ್ಲದ ಒತ್ತಡಕ್ಕೆ ಮಣಿದಿರುವ ತಾಲೂಕು ಆಡಳಿತ ಅವೈಜ್ಞಾನಿಕವಾಗಿ ಕ್ಷೇತ್ರ ವಿಂಗಡಿಸಿ ಸುಮಾರು 25 ಕಿಲೋಮೀಟರ್ ದೂರದ ಹಳ್ಳಿಗಳನ್ನು ಕ್ಷೇತ್ರಕ್ಕೆ ಸೇರ್ಪಡಿಸಿ ಈ ಬಗ್ಗೆ ನಿಖರ ತಾಂತ್ರಿಕ ಕಾರಣ ಕೊಡುವಲ್ಲಿ ಬೇಜವಾಬ್ದಾರಿತನ ವ್ಯಕ್ತಪಡಿಸಿದೆ ಎಂದು ಆರೋಪಿಸಿ ಅಡಗೂರು ಮತ್ತು ಎಸ್ ಕೊಡಗಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕು ತಹಸೀಲ್ದಾರ್ ಕಚೇರಿಗೆ ಶನಿವಾರ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಜಿಲ್ಲೆಯ ಗುಬ್ಬಿ ತಾಲೂಕಿನ ತಾಲೂಕು ಪಂಚಾಯಿತಿಗಳ ಮರು ವಿಂಗಡಣೆ ಮಾಡಿದ್ದು ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಕ್ಷೇತ್ರಗಳನ್ನು ವಿಂಗಡಿಸಲಾಗಿದೆ ಎಂದು ಗುಬ್ಬಿ ತಾಲೂಕಿನ ರೈತ ಮುಖಂಡರು ಗುಬ್ಬಿ ತಹಸೀಲ್ದಾರ್ ಡಾಕ್ಟರ್ ಪ್ರದೀಪ್ ಕುಮಾರ್ ಹಿರೇಮಠ ಅವರಿಗೆ ಘೇರಾವ್ ಮಾಡಿದ್ದಾರೆ. ಗುಬ್ಬಿ ತಾಲೂಕಿನ ಎಸ್ ಕೊಡಗಿಹಳ್ಳಿ ಹೆಸರಿನಲ್ಲಿರುವ ತಾಲೂಕು ಪಂಚಾಯಿತಿ ಕ್ಷೇತ್ರಕ್ಕೆ ಎಸ್ ಕೊಡಗಿಹಳ್ಳಿ ಗ್ರಾಮವನ್ನೇ ಹೊರತುಪಡಿಸಿದ್ದು ಅಲ್ಲದೆ ಇಡೀ ಗ್ರಾಮ ಪಂಚಾಯಿತಿಯ 80% ಗ್ರಾಮಗಳನ್ನು ಜಿ ಹೊಸಳ್ಳಿ ತಾಲೂಕು ಪಂಚಾಯಿತಿ ಕ್ಷೇತ್ರಕ್ಕೆ ಸೇರ್ಪಡೆ ಮಾಡಲಾಗಿದೆ. ಮರು ವಿಂಗಡಣೆ ಹೆಸರಿನಲ್ಲಿ ಪ್ರಭಾವಿಗಳ ಮಾತಿಗೆ ತಲೆಬಾಗಿರುವ ಅಧಿಕಾರಿಗಳು ಮನ ಬಂದಂತೆ ಹಳ್ಳಿಗಳನ್ನು ಸೇರ್ಪಡೆ ಮಾಡಲಾಗಿದೆ. ಜಿ ಹೊಸಳ್ಳಿ ಮತ್ತು ಎಸ್ ಕೊಡಗಿಹಳ್ಳಿ ತಾಲೂಕು ಪಂಚಾಯಿತಿ ಕ್ಷೇತ್ರಕ್ಕೆ ಆಯಾ ಗ್ರಾಮ ಪಂಚಾಯಿತಿಯನ್ನು ಮತ್ತು ತಾಲೂಕು ಪಂಚಾಯಿತಿ ಕ್ಷೇತ್ರಕ್ಕೆ ಸುತ್ತುವರಿಯುವ ಗ್ರಾಮಗಳಷ್ಟೇ ಸೇರ್ಪಡೆ ಮಾಡದೆ ಸುಮಾರು 20-25 ಕಿಲೋಮೀಟರ್ ದೂರದ ಬೇರೆ ಪಂಚಾಯಿತಿಯ ಹಳ್ಳಿಗಳನ್ನು ಸೇರಿಸಿ ಅವೈಜ್ಞಾನಿಕ ನಿರ್ಣಯವನ್ನು ಕೈಗೊಂಡಿದ್ದಾರೆ. ಶೀಘ್ರದಲ್ಲೇ ಮರು ವಿಂಗಡಣೆ ಸರಿಪಡಿಸಿ ಆಯಾ ಕ್ಷೇತ್ರದ ಗ್ರಾಮಗಳನ್ನು ಹಾಗೆಯೇ ಉಳಿಸುವಂತೆ ಎಪಿಎಂಸಿ ಸದಸ್ಯ ಕಳ್ಳಿಪಾಳ್ಯ ಲೋಕೇಶ್ ಅವರು ಆಗ್ರಹಿಸಿದ್ದಾರೆ. ತಹಸೀಲ್ದಾರ್ಗೆ ಇಲ್ಲಿ ಸಮಸ್ಯೆಗಳೆಲ್ಲ ಏನಿವೆ ನಮ್ಮ ಗೋವಿಂದ ರೈತ ಮುಖಂಡರು ಹೇಳಿದ್ದಾರೆ, ಹೇಳಿರೋ ಅವ್ರಿಗೆ ಪ್ರಾಕ್ಟಿಕಲ್ಗೆ ಅವ್ರಿಗೆ ಅರ್ಥನೇ ಮಾಡ್ಕೊಳ್ತಾ ಇಲ್ಲ. 20-25 ಕಿಲೋಮೀಟರ್ ಡಿಸ್ಟೆನ್ಸ್ ಬರ್ತಾ ಇದೆ. ಈಗ ಇಲ್ಲಿ ಚಿಕ್ಕನಕುಂಟೆ MH ಪಟ್ನ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಬರುವಂಥ ಚಿಕ್ಕನಕುಂಟೆ ಮತ್ತು ಆಶ್ರಮ ಇಲ್ಲಿ ಕೊಡಗಳಿಪಾಳ್ಯ ಬಾರ್ಡ್ರಲ್ಲಿ 20-25 ಕಿಲೋಮೀಟರ್ ಡಿಸ್ಟೆನ್ಸ್ ಆಗ್ತದೆ. ಅದನ್ನ ಪ್ರಾಕ್ಟಿಕಲ್ ಆಗಿ ನೀವು ಮೇಲ್ಪಟ್ಟ ಅಧಿಕಾರಿಗಳಿಗೆ DC ಆಗಲಿ AC ಆಗಲಿ ಮನವರಿಕೆ ಮಾಡಿಕೊಟ್ಟಿದ್ದು ಸರ್ವ್ ಮಾಡಿ ಅಂತ ಹೇಳಿದ್ವಿ. ಆದರೂ ಅವರು ನಮ್ದೇನು ತಪ್ಪಿಲ್ಲ ನಾವು ಮಾಡ್ಕೊಂಡಿದ್ದೀವಿ ನಾವು ಮಾಡಿದ್ರೆ ಸರಿ ಅಂತ ಹೇಳ್ತಾ ಇದ್ದಾರೆ. ವಿಂಗಡಣೆ ಬಗ್ಗೆ ಪ್ರಶ್ನಿಸಿದ ಮುಖಂಡರ ಅಹವಾಲು ಆಲಿಸಿದ ತಹಸೀಲ್ದಾರ್ ಪ್ರದೀಪ್ ಕುಮಾರ್ ಹಿರೇಮಠ ಅವರು ತಾಲೂಕು ಪಂಚಾಯಿತಿ ಕ್ಷೇತ್ರದ ಮರು ವಿಂಗಡಣೆ ಬದ್ಧವಾಗಿ ನಡೆದಿದೆ, ಗೊಂದಲವಿದ್ದಲ್ಲಿ ದೂರು ಸಲ್ಲಿಸಿ ಮೇಲಧಿಕಾರಿಗಳ ಗಮನಕ್ಕೆ ತಂದು ಸೂಕ್ತ ಕ್ರಮ ವಹಿಸುವುದಾಗಿ ತಿಳಿಸಿದರು. ಇಲ್ಲ ಇದನ್ನ ಈಗ DC AC ಗೆ ಪ್ರಾಕ್ಟಿಕಲ್ ಗೊತ್ತಿರಲ್ಲ ಸರ್, ತಾಲೂಕು ಜಿಲ್ಲಾ ದಂಡಾಧಿಕಾರಿಗಳಿಗೆ ನಿಮಗೆ ಗೊತ್ತಿರಲಿಲ್ಲ ಸರ್. ಪ್ರಾಕ್ಟಿಕಲ್ ಈಗ MLA ಈಗ ಮಾತಾಡೋದು ಈಗ ಏನಾರ ಮಾಡಿ ಸರ್ ಮಾಡಿದ್ರೆ ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ KN ವೆಂಕಟೇಗೌಡ, ಎಸ್ ಕೊಡಗಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರು, ಮಾಜಿ ಅಧ್ಯಕ್ಷ ಗಿರೀಶ್, VSSN ಅಧ್ಯಕ್ಷ ನವೀನ್, ಮುಖಂಡರಾದ ಪ್ರತಾಪ್, CG ಲೋಕೇಶ್ ಮುಂತಾದವರು ಭಾಗವಹಿಸಿದ್ದರು. ಚಿಕ್ಕಣ್ಣ SD ENEWS TV ತುಮಕೂರು. ಕಳೆದ ಫೆಬ್ರವರಿ 25ರಂದು ಚಿಂತಾಮಣಿ ತಾಲೂಕು ಬುಕ್ಕನಹಳ್ಳಿ ಗ್ರಾಮದಲ್ಲಿ ಸೈಟಿನ ವಿಚಾರವಾಗಿ ಎರಡು ಗುಂಪುಗಳ ಮಧ್ಯೆ ಗಲಾಟೆ ನಡೆದು ಪೊಲೀಸರು ಹಾಗೂ ಬುಕ್ಕನಹಳ್ಳಿ ಗ್ರಾಮದ ಮುಖಂಡರ ಮಧ್ಯಸ್ಥಿಕೆಯಲ್ಲಿ ಸಮಸ್ಯೆ ಪರಿಹಾರ ನೀಡಿದ್ರು. ಮತ್ತೆ ಒಂದು ಗುಂಪಿನವರು ಮತ್ತೊಂದು ಗುಂಪಿಗೆ ಪೆಟ್ಟಿಗೆ ಅಂಗಡಿ ಹಾಗೂ ಶೆಡ್ ಅನ್ನು ಧ್ವಂಸಗೊಳಿಸಿರುವ ಘಟನೆ ಶುಕ್ರವಾರ ರಾತ್ರಿ ತಾಲೂಕಿನ ಬುಕ್ಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕಿನ ಬುಕ್ಕನಹಳ್ಳಿ ಗ್ರಾಮದಲ್ಲಿ ಮನೆ ಸೈಟ್ನ ವಿಚಾರವಾಗಿ ಫೆಬ್ರವರಿ 25ರಂದು ಶ್ರೀರಾಮಪ್ಪ ಹಾಗೂ ರಾಮಪ್ಪ ಅಲಿಯಸ್ ಶ್ರೀರಾಮರೆಡ್ಡಿ ಎಂಬುವರ ಎರಡು ಗುಂಪುಗಳ ಮಧ್ಯೆ ಗಲಾಟೆ ನಡೆದಿತ್ತು. ಪೊಲೀಸರು ಹಾಗೂ ಬುಕ್ಕನಹಳ್ಳಿ ಗ್ರಾಮದ ಮುಖಂಡರ ಸಮ್ಮುಖದಲ್ಲಿ ಸಮಸ್ಯೆಗೆ ಪರಿಹಾರ ಕಲ್ಪಿಸಿ ಮತ್ತೆ ಗಲಾಟೆ ಮಾಡಿಕೊಳ್ಳದಂತೆ ಶ್ರೀರಾಮಪ್ಪ ಮತ್ತು ರಾಮಪ್ಪನವರಿಗೆ ಸೂಚಿಸಿ ಎರಡೂ ಕಡೆಯಿಂದ ಮುಚ್ಚರಿಕೆ ಬರೆಸಿಕೊಳ್ಳಲಾಗಿತ್ತು. ಆದರೆ ಮತ್ತೆ ಶುಕ್ರವಾರ ರಾತ್ರಿ ರಾಮಪ್ಪ ಅಲಿಯಸ್ ರಾಮರೆಡ್ಡಿಯವರ ಗುಂಪು ಶ್ರೀರಾಮಪ್ಪ ತಮ್ಮ ಸೈಟಿನಲ್ಲಿ ನಿರ್ಮಿಸಿಕೊಂಡಿದ್ದ ಚಿಲ್ಲರೆ ಪೆಟ್ಟಿಗೆ ಅಂಗಡಿಯನ್ನು ಧ್ವಂಸಗೊಳಿಸಿ ಶೆಡ್ ಅನ್ನು ಒಡೆದು ಹಾಕಿ ಮತ್ತೆ ಶ್ರೀರಾಮಪ್ಪನವರಿಗೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ಜಾತಿ ನಿಂದನೆ ಕೂಡ ಮಾಡಿದ್ದು ಶ್ರೀರಾಮಪ್ಪ ತನಗೆ ಮತ್ತು ರಾಮರೆಡ್ಡಿ ಗುಂಪಿನವರಿಂದ ಪ್ರಾಣ ಬೆದರಿಕೆ ಇದ್ದು ತನಗೆ ರಕ್ಷಣೆ ನೀಡುವಂತೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸರ ಮೊರೆ ಹೋಗಿದ್ದಾರೆ. ಆಪದ ಗಲಾಟ್ ಕೂತಿದೆ, ಆಪದ್ದು ಸಭೆ ಪೊಲೀಸ್ ಸ್ಟೇಷನ್ ವರ್ಗೂ ಪೈ ಆಪದ್ದು ಇಚ್ಛಿಸ್ಬೇಕು ಆಪದ್ದು ತೀರ್ಮಾನ ಕೊಡ್ಲ ಇಚ್ಛಿಸ್ಕೊಂಡೆ ಮೇಕೆ ಸೇರಿಸ್ಕೊಂಡ ಯುವ ಕೊಡ್ಲ ಇದು ಮೇಕೆ ಅಂತಂದ್ರೆ ಚೆಪ್ಪಿ ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ ಅಪ್ಪ ಚೆಪ್ಪಿ ಆಯನಪ್ಪ ಯುವ ಕೋಟ್ ಚೆಪ್ತಾ ನೀವೇನು ಚೆಕ್ಕಿ ಆಯ್ ಸರ್ ಅಂತ ಚೆಪ್ಪಿ ಯುವ ಕೋಟ್ಲಕ್ಕೆ ಕೊಟ್ಟೆ. ಯುವ ಕೋಟ್ಲ ಮಾ ಕಯ್ಯ ಈ ಮ ಅಂತ 4-5 ದಿನ ಅಲ್ಲವಡು ವಚ್ಚಿ ಮಲ್ಲ ಮೇಮು ಮಾರ್ಕೇಶಕ್ಕೆ ಮುಗಿಚ್ಚೇಸ್ತಾಮಂಟ ಸಂಪಾಸ್ತಾಮಂಟ್ರ ಮೀತ ಅಂತ ಮನ್ನಂತ ದೌರ್ಜನ್ಯಂಗೆ ವಚ್ಚಿ ಇಚ್ಚೇಸ್ರೆ ಸುಮಾರು ಅಂಟೇ 1,00,000-1.5 ಲಕ್ಷ ರೂಪಾಯಿ ಬನ್ವಾ 1,00,000 ರೂಪಾಯಿ ಬನ್ವಾಲ್ ಮೇಸ್ಕೊಟ್ಮೆ ಅಂತ ವಚ್ಚಿಂದ ರಾತ್ರಿ 1 ಗಂಟೆ ಧಮಸ್ಯ ಹಾಸಿರಿಲ್ಲ ಅಂತ ಅನಿಸ್ತದೆ. ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಬಿದೇವಪ್ಪ, ENEWS TV, ಚಿಂತಾಮಣಿ.
ಕೋಲಾರದ ಕೊರಗಂಡನ ಹಳ್ಳಿಯ ಪುರಾತನ ಕಾಶಿ ವಿಶ್ವನಾಥ ಸ್ವಾಮಿ ದೇಗುಲ ಜೀರ್ಣೋದ್ಧಾರ ಮಾಡಲಾಗಿದೆ. ಬೆಂಗಳೂರಿನ ವೈಟ್ ಫೀಲ್ಡ್ ವಿಭಾಗದ ಡಿಸಿಪಿ ದೇವರಾಜ್ ನೇತೃತ್ವದಲ್ಲಿ ದೇಗುಲ ಜೀರ್ಣೋದ್ಧಾರಗೊಂಡಿದೆ. ನಾಳೆಯಿಂದ 3 ದಿನಗಳ ಕಾಲ ಜೀರ್ಣೋದ್ಧಾರ, ಅಷ್ಟಬಂಧನ, ಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮಗಳು ನಡೆಯಲಿದೆ. ಚೋಳರ ಕಾಲದಲ್ಲಿ ನಿರ್ಮಿಸಿದ ಕೋಲಾರದ ಕೋರಗಂಡ ಹಳ್ಳಿಯ ಪುರಾತನ ಕಾಶಿ ವಿಶ್ವನಾಥ ಸ್ವಾಮಿ ದೇಗುಲವು ಸುಮಾರು 720 ವರ್ಷಗಳ ಕಾಲ ಪುರಾತನವಾದದ್ದು. ಪಾಳು ಬಿದ್ದಿದ್ದ ಈ ದೇಗುಲವನ್ನು ಕೋರಗಂಡಹಳ್ಳಿ ಕೋನೆಪುರ ಗ್ರಾಮಸ್ಥರು 8 ವರ್ಷಗಳ ಕಾಲ ಜೀರ್ಣೋದ್ಧಾರ ಮಾಡಿದ್ದು ಇದಕ್ಕೆ ಉದ್ಯಮಿಗಳು, ಗ್ರಾಮಸ್ಥರು, ಜನಪ್ರತಿನಿಧಿಗಳು ಸಹಕಾರ ಕೊಟ್ಟಿದ್ದಾರೆ. ಬೆಂಗಳೂರಿನ ವೈಟ್ ಫೀಲ್ಡ್ ವಿಭಾಗದ ಡಿಸಿಪಿ ದೇವರಾಜ್ ನೇತೃತ್ವದಲ್ಲಿ ದೇಗುಲ ಜೀರ್ಣೋದ್ಧಾರಗೊಂಡಿದೆ. ಬೆಂಗಳೂರಿನ ಗವಿಗಂಗಾದೇಶ್ವರ ದೇವಸ್ಥಾನದ ಅರ್ಚಕ ಎಸ್ ಸೋಮಸುಂದರ ದೀಕ್ಷಿತ್ ನೇತೃತ್ವದಲ್ಲಿ 3 ದಿನಗಳ ಕಾಲ ಶಾಸ್ತ್ರೋಕ್ತವಾಗಿ ಮಹಾಕುಂಭಾಭಿಷೇಕ ಮಹೋತ್ಸವ ನಡೆಯಲಿದೆ. ಮಾರ್ಚ್ 7ರಂದು ಕಳಸ ಸ್ಥಾಪನೆ, ಸೋಮಕುಂಭ ಪೂಜೆ, ದ್ವಾರಪೂಜೆ, ಮಂಟಪಾರ್ಚನೆ ಕಾರ್ಯಕ್ರಮ ನಡೆಯಲಿದ್ದು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಿತ್ರನಟ ಪುನೀತ್ ರಾಜ್ಕುಮಾರ್ ಚಾಲನೆ ನೀಡಲಿದ್ದು ಸಂಗೀತ ನಿರ್ದೇಶಕ ಗುರುಕಿರಣ್, ಗಾಯಕರಾದ ವಿಜಯಪ್ರಕಾಶ್, ಅನುರಾಧ ಭಟ್ ಅವರ ಗಾಯನ ನಡೆಯಲಿದೆ. ಮಾರ್ಚ್ 8ರಂದು ಕಾಶಿ ವಿಶ್ವನಾಥ ಸ್ವಾಮಿಗೆ ಮಹಾಕುಂಭಾಭಿಷೇಕ ಏರ್ಪಡಿಸಲಾಗಿದ್ದು ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ನಡೆಯುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಚಿತ್ರನಟ ಸುದೀಪ್, DCM ಅಶ್ವತ್ಥನಾರಾಯಣ ಸೇರಿದಂತೆ ಸಚಿವರು, ಶಾಸಕರು ಭಾಗಿಯಾಗಲಿದ್ದಾರೆ. 3 ದಿನಗಳ ಕಾಲ ನಡೆಯಲಿರುವ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಕೋರಗಂಡಹಳ್ಳಿ ಕೋನೆಪುರ ಗ್ರಾಮದಲ್ಲಿ ಭರ್ಜರಿ ಸಿದ್ಧತೆಗಳು ನಡೆಯುತ್ತವೆ ಅಂತಾರೆ DCP ದೇವರಾಜ್. ಕೋರಗಂಡಹಳ್ಳಿ ಮತ್ತು ಕೋನೆಪುರ ಅಂತ ಹೇಳಿ ಇದು 2 ಅವಳಿ ಗ್ರಾಮ. ಇದು ಈ ಅವಳಿ ಗ್ರಾಮದಲ್ಲಿ ಬಹಳ ವರ್ಷಗಳಿಂದ ಏನೇ ಶುಭ ಕಾರ್ಯ ಆದರೂ ಕೂಡ 2 ಗ್ರಾಮದ ಗ್ರಾಮಸ್ಥರು ಸೇರಿ ಮಾಡೋದು ಪದ್ಧತಿ 100+ ವರ್ಷಗಳಿಂದ. ಈ ಗ್ರಾಮದಲ್ಲಿ ಭಾಳ ಪುರಾತನವಾದಂಥ ಒಂದು ಶಿವನ ದೇವಸ್ಥಾನ ಇತ್ತು. ನಾವು ಚಿಕ್ಕಡುಗರಿಂದ ಬೆಳೆದು ಬಂದ ನೋಡ್ಕೊಂಡು ಬಂದಿರೋದು. ಇದಕ್ಕೆ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನ ಅಂತ ಹೇಳ್ತಾರೆ. ಇಲ್ಲಿ ಇರೋವಂಥ ಒಂದು ಸಣ್ಣ ಕಲ್ಲಿನ ಮೇಲೆ 948 ಅಂತ ಬರೆದಿದ್ದಾರೆ ED ಅಂತ. ಸೊ ಇದು ಸಂಪೂರ್ಣವಾಗಿ ಕಾಶಿ ವಿಶ್ವನಾಥ ದೇವಸ್ಥಾನ ಏನಿದೆ ಕಾಶಿಯಲ್ಲಿ, ವಾರಣಾಸಿಯಲ್ಲಿ, ಅದನ್ನು ಹೋಲುತ್ತೆ. ಭಾಳ ದೊಡ್ಡದಾಗಿ ಮಹಾಬಲಿಪುರಂನಿಂದ ಶಿಲ್ಪಿಗಳನ್ನ ಕರೆಸಿ ಒಂದು ಕೆತ್ತನೆ ಮಾಡಿ ಕಾಳಭೈರವನ ಮಂಟಪನ ಮಾಡಿದ್ದಾರೆ. 8 ವರ್ಷಗಳಿಂದ 2 ಗ್ರಾಮಸ್ಥರು ಭಾಳ ದಾನಿಗಳು ಧನಸಹಾಯ ಮಾಡಿ ಸೊ ಗ್ರಾಮಸ್ಥರ ಜೊತೆ ಎಲ್ಲ ಸೇರಿಕೊಂಡು ಇದನ್ನು ಮಾಡಿದ್ದಾರೆ. ಇವತ್ತು ಸಂಜೆಯಿಂದ ಎಲ್ಲ ಪೂಜೆಗಳು ಶುರುವಾಗ್ತವೆ. 7ನೇ ತಾರೀಕು ಭಾಳ ವಿಶೇಷವಾದ ಕಾರ್ಯಕ್ರಮ ಇದೆ. 7ನೇ ತಾರೀಕು ವಿಗ್ರಹಗಳ ಪ್ರತಿಷ್ಠಾಪನೆ ಇರುತ್ತೆ. ಅದಕ್ಕೆ ಮುಖ್ಯ ಅತಿಥಿಗಳಿಗೆ ನಮ್ಮ ಜಿಲ್ಲೆಯದ ಇಲ್ಲಿದ್ದಂಥ ಎಲ್ಲ ರಾಜಕೀಯ ನಾಯಕರುಗಳಿಗೆ ಸೊ ಇನ್ವಿಟೇಷನ್ ಕೊಟ್ಟಿದ್ದೀವಿ ಮತ್ತು ಅವ್ರನ್ನ ಬರ್ಮಾಡ್ಕೊಂಡಿದ್ದೀವಿ. ರಾಮು, ಇನ್ಯೂಸ್ TV, ಕೋಲಾರ. ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಸಂತೆ ಮೈದಾನದಲ್ಲಿ ನಡೆಯುವ ಸಂತೆಗೆ ಗ್ರಾಮ ಪಂಚಾಯಿತಿಯಿಂದ ಆದೇಶವಿಲ್ಲದಿದ್ದರೂ ಖಾಸಗಿ ವ್ಯಕ್ತಿಗಳ ದರ್ಬಾರ್ನಿಂದ ರೈತರಿಂದ ಸುಂಕ ವಸೂಲಿ ಮಾಡಿ ರೈತರಿಂದ ಹಣ ದೋಚುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಗ್ರಾಮದಲ್ಲಿ ಖಾಸಗಿ ವ್ಯಕ್ತಿಗಳಿಂದ ಸಂತೆಯಲ್ಲಿ ಅಕ್ರಮವಾಗಿ ಸುಂಕ ವಸೂಲಿ ನಡೆಯುತ್ತಿದೆ. ರೈತರು ಕುರಿ ಕೋಳಿ ಮಾರಾಟ ಮಾಡಲು ಶನಿವಾರ ನಡೆಯುವ ಚಿಕ್ಕ ತಿರುಪತಿ ಸಂತೆ ಮೈದಾನದಲ್ಲಿ ಸೇರುತ್ತಾರೆ. ಆದರೆ ಅಲ್ಲಿನ ಖಾಸಗಿ ವ್ಯಕ್ತಿಗಳು ಕುರಿ ಕೋಳಿ ಮಾರಾಟ ಮಾಡುವ ರೈತರಲ್ಲಿ ಸುಂಕ ವಸೂಲಿ ಮಾಡುತ್ತಿದ್ದಾರೆ. ಗ್ರಾಮ ಪಂಚಾಯಿತಿಯಿಂದ ಯಾವುದೇ ಆದೇಶವಿಲ್ಲದಿದ್ದರೂ ಸಂತೆಯಲ್ಲಿ ಖಾಸಗಿ ವ್ಯಕ್ತಿಗಳ ದರ್ಬಾರ್ನಿಂದ ಸಂತೆಯಲ್ಲಿ ಸುಂಕ ವಸೂಲಿ ಮಾಡಿ ರೈತರಿಂದ ಹಣ ದೋಚ್ತಾ ಇದ್ದಾರೆ. ಪ್ರತಿ ಕೋಳಿಗೆ 10 ರೂಪಾಯಿ ಹಾಗೂ 1 ಕುರಿಗೆ 20 ರೂಪಾಯಿನಂತೆ ಹಣ ವಸೂಲಿ ಮಾಡ್ತಾ ಇದ್ದು ಪ್ರತಿ ಶನಿವಾರ ನಡೆಯುವ ಸಂತೆಯಲ್ಲಿ 1000+ ಕುರಿ ಕೋಳಿಗಳು ಸೇರ್ತವೆ. ಇನ್ನು ದೇವಾಲಯದ ಬಳಿ ಸೇರುವ ಅಂಗಡಿ ಮುಂಗಟ್ಟುಗಳಿಂದ ಸಾಕಷ್ಟು ಸುಂಕ ವಸೂಲಿ ಮಾಡ್ತಾ ಇರತಕ್ಕಂಥ ಹಣ ಗ್ರಾಮ ಪಂಚಾಯಿತಿಗೆ ಸೇರುತ್ತಾ ಅಥವಾ ಖಾಸಗಿ ವ್ಯಕ್ತಿಗಳ ಜೇಬಿಗೆ ಇಳಿಯುತ್ತಾ ಅನ್ನೋ ಗೊಂದಲ ಸಾರ್ವಜನಿಕರಲ್ಲಿದೆ. ಇನ್ನು ಈ ಬಗ್ಗೆ ಸಾರ್ವಜನಿಕರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳನ್ನು ವಿಚಾರಿಸಿದರೆ ಅವರು ಬೇಜವಾಬ್ದಾರಿ ಉತ್ತರ ನೀಡ್ತಾ ಇದ್ದಾರೆ. ರೈತರು ಈ ಸುಂಕ ವಸೂಲಿ ಬಗ್ಗೆ ಕೇಳಿದರೆ ಗ್ರಾಮ ಪಂಚಾಯಿತಿ ಸದಸ್ಯ ಪತಿ ಸಾರ್ವಜನಿಕರಿಗೆ ಅವಾಜ್ ಹಾಕಿದ್ದಾರೆ ಅಂತ ಅಲ್ಲಿನ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಈ ಚಿತ್ರಪ್ತಿಯಲ್ಲಿ ಪ್ರತಿ ಶನಿವಾರ ಸಂತೆ ನಡೀತಾ ಇರ್ತದೆ. ಈ ಕೊರೋನಾದಿಂದ ಸಂತೆ ಈಗ ಸುಮಾರು ಒಂದು ತಿಂಗಳಿಂದ ಸಂತೆ ನಡೀತಾ ಇದೆ. ಈಗ ಸಂತೆಯಲ್ಲಿ ಯಾವುದೇ ಮಾಹಿತಿ ಇಲ್ಲದೆ ಖಾಸಗಿ ವ್ಯಕ್ತಿಗಳಿಂದ ಪಂಚಾಯಿತಿಯವರು ಸುಂಕ ವಸೂಲಿ ಮಾಡಲಾಗ್ತದೆ. ಅದನ್ನು ಕೇಳಿದ್ರೆ ಗ್ರಾಮ ಪಂಚಾಯಿತಿಯವರು ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೇ ಸುಂಕ ವಸೂಲಿ ಮಾಡಿದ್ರೂ ಅವ್ರು ಯಾವುದೇ ರೀತಿಯ ಒಂದು ರಸೀದಿ ಇಲ್ಲ, ಆಮೇಲೆ ಯಾರಿಗೂ ಒಂದು ಮಾಹಿತಿ ಇಲ್ಲ. ಖಾಸಗಿ ಅದು ಗ್ರಾಮ ಪಂಚಾಯಿತಿ ಸಿಬ್ಬಂದಿನೂ ಇಲ್ಲ, ಖಾಸಗಿ ವ್ಯಕ್ತಿಗಳಿಂದ ಸುಂಕ ದೌರ್ಜನ್ಯವಾಗಿ ಸುಂಕ ವಸೂಲಿ ಮಾಡ್ತಾ ಇರ್ತಾರೆ. ಅದನ್ನು ಕೇಳಿದ್ರೆ ಪಂಚಾಯಿತಿಯವರು ನಮ್ಗೆ ಹೇಳಿದ್ದಾರೆ ಅಂತ ದೌರ್ಜನ್ಯ.
ಕೇಶವ್, ಇ ನ್ಯೂಸ್ ಟಿವಿ, ಮಾಲೂರು. ಅವರೆಲ್ಲ ಆಳದ ಗಣಿಯೊಳಗೆ ಇಳಿದು ಬೆವರು ಸುರಿಸಿ ದೇಶಕ್ಕೆ ಬಂಗಾರ ಬಾಚಿಕೊಟ್ಟವರು. ಅಂದು ಟನ್ಗಟ್ಟಲೆ ಚಿನ್ನ ಬಾಚಿಕೊಟ್ಟ ಕೈಗಳು ಇಂದು ತುತ್ತು ಹಣ್ಣಕ್ಕಾಗಿ ಅಂಗಲಾಚುತ್ತಿರುವುದನ್ನು ನೋಡಿದರೆ ಯಾರಿಗಾದರೂ ಮರುಕ ಹುಟ್ಟಲೇಬೇಕು. ಇಂತಹ ಮನ ನೋಯಿಸುವ ದೃಶ್ಯ ಕಂಡುಬಂದಿದ್ದು ಕೋಲಾರದ ಚಿನ್ನದ ಗಣಿ ಪ್ರದೇಶದಲ್ಲಿ. ಇವರು 20 ವರ್ಷಗಳ ಹಿಂದೆ ಕೋಲಾರದ ಕೆಜಿಎಫ್ ನಗರದಲ್ಲಿರುವ ಭಾರತ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಅಂದರೆ BGML ಚಿನ್ನದ ಗಣಿಯಲ್ಲಿ ಸುಮಾರು 12,000 ಅಡಿ ಆಳಕ್ಕೆ ಇಳಿದು ಬೆಂದು ಹೋಗುವ ಬಿಸಿಯಲ್ಲೂ ಚಿನ್ನದ ಅದಿರನ್ನ ಮಣ್ಣಿನೊಂದಿಗೆ ಬಾಚಿಕೊಟ್ಟವರು. 21 ವರ್ಷಗಳ ಹಿಂದೆ ಚಿನ್ನದ ಗಣಿಯನ್ನು ಚಿನ್ನದ ಅದಿರು ಕಡಿಮೆ ಇದೆ ಅಂತ ಹೇಳಿ ಕಾರ್ಮಿಕರಿಗೆ ಯಾವುದೇ ಮುನ್ಸೂಚನೆ ನೀಡದೆ ಮುಚ್ಚಲಾಗಿತ್ತು. ಆಗ ಕರ್ತವ್ಯದಲ್ಲಿದ್ದ 2,000ಕ್ಕೂ ಹೆಚ್ಚು ಕಾರ್ಮಿಕರಿಗೆ ಯಾವುದೇ ಸೆಟಲ್ಮೆಂಟ್ ಮಾಡಿರಲಿಲ್ಲ. ಕಾರ್ಮಿಕ ಸಂಘಟನೆಗಳು ನ್ಯಾಯಾಲಯದ ಮೊರೆ ಹೋಗಿದ್ದು ಪ್ರಕರಣ ಇನ್ನೂ ನ್ಯಾಯಾಲಯದಲ್ಲಿದೆ. ಆಗಿನ ಸಮಯಕ್ಕೆ ಅಂದಾಜು 52 ಕೋಟಿ ರೂಪಾಯಿಗಳನ್ನು ಕಾರ್ಮಿಕರಿಗೆ ಬಾಕಿ ಇರಿಸಿಕೊಂಡಿದ್ದು ಅವರಿಗೆ ವೇತನ ಚುಕ್ತ ಆಗುವವರೆಗೆ BGML ಸಂಸ್ಥೆಗೆ ಅವರನ್ನೇ ಗುತ್ತಿಗೆ ಆಧಾರದಲ್ಲಿ ಕಾವಲುಗಾರನಾಗಿ ನೇಮಿಸಿಕೊಂಡಿದ್ದರು. ಇದೀಗ ಏಕಾಏಕಿ ಹೊಸದಾಗಿ ಬಂದಿರುವ ಗುತ್ತಿಗೆ ಏಜೆನ್ಸಿಯವರು ವೇತನ ಸೆಟಲ್ಮೆಂಟ್ ಆಗದ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಕೆಲಸದಿಂದ ತೆಗೆದುಹಾಕಿ ಹೊಸಬರನ್ನು ನೇಮಕಾತಿ ಮಾಡಿಕೊಳ್ಳೋ ಬಗ್ಗೆ ತಯಾರಿ ನಡೆಸಿದೆ. ವೇತನ ಪಾವತಿ ಪ್ರಕ್ರಿಯೆ ಮುಗಿಯೋ ತನಕ ಯಾವುದೇ ಕಾರಣಕ್ಕೂ ಕೆಲಸದಿಂದ ಯಾರನ್ನೂ ಕೈಬಿಡಬಾರದು ಅಂತ ಒತ್ತಾಯಿಸಿರುವ ಇವರು COVID-19 ಕಾರಣದಿಂದ ವಯೋಮಿತಿ ಮೀರಿದವರನ್ನ ಒಳಗೊಂಡಂತೆ ಯುವಕರಿಗೂ ಉದ್ಯೋಗಾವಕಾಶಗಳ ಬಾಗಿಲುಗಳು ಮುಚ್ಚಿದೆ. ಈ ಕಾರಣ ಈಗಿರುವ ಸೆಕ್ಯೂರಿಟಿ ಕೆಲಸವೂ ಇಲ್ಲದೆ ಹೋದರೆ ನಮಗೆ ತುತ್ತು ಅನ್ನಕ್ಕೂ ದಾರಿ ಇಲ್ಲದೆ ನಮ್ಮ ಕುಟುಂಬಗಳು ಬೀದಿಗೆ ಬೀಳ್ತವೆ. ಮಾನವೀಯ ನೆಲೆಯಲ್ಲಿ ಯೋಚಿಸಿ ನಮಗೆ ಅವಕಾಶ ಮುಂದುವರಿಸಬೇಕೆಂದು ಇಲ್ಲಿನ ಸುವರ್ಣ ಭವನದ ಮುಂದೆ ಪ್ರತಿಭಟನೆ ನಡೆಸಿದರು. ಸರ್, ನಾವೆಲ್ಲ BGML ಕಾರ್ಮಿಕರು 21 ಇಯರ್ಸ್ ಬ್ಯಾಕ್ ಇದೆ ಮುಗಿಸ್ಬಿಡ್ತಾರೆ, ಕ್ಲೋಸ್ ಆಗಿದೆ. ಆಮೇಲೆ ನಾವು ಇಲ್ಲಿ ಕೆಲಸ ಮಾಡಿದ್ದು ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ. ಇಲ್ಲಿ ಯಾರು ಬಂದ ಮೇಲೆ ಅವರು ನ್ಯೂ ಸೆಕ್ಯೂರಿಟಿ ಇಲ್ಲಿ ಆಗಿದ್ದಾರೆ. ನಾವು ಯಾರಿಗೋ ಸಂಪಾದನೆ ಬೇರೆ ಏನೂ ಇಲ್ಲ. ಎಂಗಳಿಗೆ ಸೆಟಲ್ಮೆಂಟು ಇದುವರೆಗೆ ಆಗಲಂಗ. ಎಂಗಳಿಗೆ ಪಿಳ್ಳಿಂಗ ಇಲ್ಲ. ಎಂಗಳಿಗೆ ಸೋರ್ಸ್ ಇದು ತಾನ. ಇಂದ ಸೋರ್ಸೇ வச்சிட்டு ನಾವು ಸಾಪ್ನಿರ್ಕೋ. ಇಪ್ಪ ಕೊರೋನಾ ಟೈಮ್ ಇರುಕ. ಇಂದ ಟೈಮ್ಲ ಎಂಗಳಿಗೆ ಏಜ್ ಆಂದು ಉಣ್ಮೆ. ಆನಾ ಸೆಟಲ್ಮೆಂಟ್ ಕೊಡ್ತಿಟ್ಟ ನಾವು ನಿನ್ನಿರೋ. ஆனா இவங்க பெங்களூர்ல இருக்கிறவங்களுக்கும் மற்றவங்களுக்கும் வேலைக்கு போனாக்க இப்போ ஆகுறதில்லை, கொடுக்கறதில்ல. இப்போ இவங்க இவர் சார் INTC செக்ரட்டரி, ஸ்டேட் செக்ரட்டரி மிஸ்டர் பார்த்திபன் வந்து நமக்கு ஹெல்ப் பண்ணியிருக்காரு. மேனேஜ்மெண்ட்டுக்கிட்ட மேனேஜர்கிட்ட இன்றைக்கி பேசியிருக்கிறாரு. BGML ஆடளிதாதிகாரிகளுக்கு INTUC வத்தியிருந்த மனவியன்னு கூட சலிசலாயிற்று. CV நாகராஜ், இன்யூஸ் டிவி, KGF. ಇದೀಗ ವಿರಾಮ. ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. 80 ವರ್ಷಗಳ ದೀರ್ಘ ಅನುಭವವಿರುವ ಕ್ರಾಂಪ್ಟನ್ ಪಂಪ್ಸೆಟ್ಗಳು 1/2 HP ~35 HP ವರೆಗೂ ಸಂಪೂರ್ಣ ಸ್ಟೈನ್ಲೆಸ್ ಸ್ಟೀಲ್ನಿಂದ ನಿರ್ಮಿತ, ಗೃಹ ಬಳಕೆ, ಕೈಗಾರಿಕೆ, ವ್ಯವಸಾಯ, ಬೋರ್ವೆಲ್ಗಳಿಗಾಗಿ ಕಡಿಮೆ ಖರ್ಚಿನಲ್ಲಿ ದೀರ್ಘ ಬಾಳಿಕೆಯ ವೈವಿಧ್ಯಮಯ ಕ್ರಾಂಪ್ಟನ್ ಪಂಪ್ಗಳು ಲಭ್ಯ. ರೈತರಿಗೆ ತಮ್ಮ ಪಂಪ್ಸೆಟ್ ಅನ್ನು ಒಂದೇ ದಿನದಲ್ಲಿ ರಿಪೇರಿ ಮಾಡಿಕೊಡಲಾಗುವುದು. ಶ್ರೀನಿವಾಸ ಎಲೆಕ್ಟ್ರಿಕಲ್ಸ್, ದೊಡ್ಡ ಭಜನೆ ಮನೆ ರಸ್ತೆ, ಕೆನರಾ ಬ್ಯಾಂಕ್ ಹಿಂಭಾಗ, ಚಿಕ್ಕಬಳ್ಳಾಪುರ. ಮಾಲೀಕರು ಗೌರಿ ಶಂಕರ್. ಮೊಬೈಲ್ ಸಂಖ್ಯೆ 9482717145. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಮರಳಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಅವಿರೋಧವಾಗಿ 2ನೇ ಬಾರಿಗೆ ಅಧ್ಯಕ್ಷರಾಗಿ MFC ನಾರಾಯಣಸ್ವಾಮಿ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಯಲುವಹಳ್ಳಿ ಗೋಪಾಲಪ್ಪ ಆಯ್ಕೆಯಾದರು. ಮಾವು ಅಭಿವೃದ್ಧಿ ಮತ್ತು ಮಾರಾಟ ಮಂಡಳಿ ಅಧ್ಯಕ್ಷ KV ನಾಗರಾಜ್, ದೊಡ್ಡಮರಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ BM ಮಂಜುನಾಥ್, ಗ್ರಾಮ ಪಂಚಾಯಿತಿ ಸದಸ್ಯ ಯಲುವಹಳ್ಳಿ ಸತೀಶ್, ಸೇವಾದಳ ಕಾರ್ಯದರ್ಶಿ ಚದ್ಲಪುರ ನಾರಾಯಣಸ್ವಾಮಿ ಮುಂತಾದವರು ಅಭಿನಂದಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕರ್ನಾಟಕದ 4 ಕಡೆ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ, ಮೆಡಿಕಲ್ ಕಾಲೇಜ್ಗಳಲ್ಲಿ ಯೂನಿಟ್ಗೆ ಯೋಜನೆ, ಜನಸಾಮಾನ್ಯರಿಗೆ ಕ್ಯಾನ್ಸರ್ ಚಿಕಿತ್ಸೆಗೆ ಸರ್ಕಾರ ಬದ್ಧ, ಆರೋಗ್ಯ ಸಚಿವ ಡಾ.ಕೆ.ಸುಧಾಕರ್. KDP ಮೀಟಿಂಗ್ಗಳಿಗೆ ಅಧಿಕಾರಿಗಳ ಅಬ್ಸೆಂಟ್, ಶಾಸಕರಿಂದ ಫುಲ್ ವಾರ್ನಿಂಗ್. ಮಾಜಿ ಶಾಸಕರ ಮನೆಯಲ್ಲಿ ಸಾಲದ ಚೆಕ್ ವಿತರಣೆಗೆ JDS ಕಾರ್ಯಕರ್ತರ ಆಕ್ರೋಶ, DCC ಬ್ಯಾಂಕ್ ಜಿಲ್ಲಾಧ್ಯಕ್ಷರಿಗೆ ಪ್ರತಿಭಟನೆಯ ಬಿಸಿ.
ಚಿನ್ನದ ಗಣಿಯ ಕಾರ್ಮಿಕರಿಗೆ ಈಗ ನಿರುದ್ಯೋಗದ ಭೀತಿ. ಚಿನ್ನ ಬಗೆದುಕೊಟ್ಟ ಕೈಗಳಿಗೆ ಇನ್ನೂ ಸಿಗದ ಪರಿಹಾರ. ಯಾವುದೋ ಹಳ್ಳಿ ಯಾವುದೋ ತಾಲೂಕು ಪಂಚಾಯಿತಿ ಕ್ಷೇತ್ರ ವ್ಯಾಪ್ತಿಗೆ ಅವೈಜ್ಞಾನಿಕ ತೀರ್ಮಾನಕ್ಕೆ ಆಕ್ರೋಶ, ಪ್ರತಿಭಟನೆ. ದಿನನಿತ್ಯದ ಸುದ್ದಿ ಸ್ವರ್ಸಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ. ವಂದನೆಗಳೊಂದಿಗೆ ಎಂ ಮುರಳೀಧರ್.